ಅಥವಾ ಇವತ್ತು ಆಗ್ತದೆ ಎಲೆಕ್ಷನ್ ಘೋಷಣೆ ಆಗ್ತದೆ ಅಂತೇಳಿ ಅವರು ಇವತ್ತು ಮಾಡಿದ್ದಾರೆ. ಇವತ್ತಿನಿಂದ ಕೋಡ್ ಆಫ್ ಕಂಡಕ್ಟ್ ಬರ್ತದೆ. ಬಟ್ ಚುನಾವಣೆ ಮೇ 10ನೇ ತಾರೀಕು ಇದೆ. ನಾಮಿನೇಷನ್ ಹಾಕೋದು 13ರಿಂದ ಶುರುವಾಗ್ತದೆ. 20ನೇ ತಾರೀಕು ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ನಾಮಿನೇಷನ್, ಮತ್ತು 24ನೇ ತಾರೀಕು ವಿಡ್ರಾಯಲ್ ಲಾಸ್ಟ್ ಡೇಟು ಇದೆ. ಒಂದೇ ಕಂತಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಒಂದೇ ಇದರಲ್ಲಿ ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಏನಾಗಲ್ಲ, ಈಗ ಎರಡು ಹಂತದಲ್ಲಿ ಮಾಡಿದ್ರು ಕೂಡ ಇನ್ನೂ ಸ್ವಲ್ಪ ಅರ್ಲಿಯರ್ ಆಗಿತ್ತು. ಒಂದೇ ಹಂತದಲ್ಲಿ ಮಾಡ್ತಾ ಇರೋದ್ರಿಂದ 10ನೇ ತಾರೀಕು ಆಗ್ತದೆ ಅಥವಾ 5ನೇ ತಾರೀಕು ಆಗ್ತಾ ಇತ್ತು 10ನೇ ತಾರೀಕು, ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಬಿಜೆಪಿ ಆಲ್ರೆಡಿ ಕಂಪ್ಲೀಟೆಡ್ ಕ್ಯಾಂಪೇನ್, ದೇ ಹ್ಯಾವ್ ಕಮ್ ಸಮ್ 10 ಟೈಮ್ಸ್, ಮೋದಿ ಮತ್ತೆ ಅಮಿತ್ ಶಾ ಎಲ್ಲ ಬಂದಿದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ ನೀವು ಟೂರ್ ಮಾಡಿದ್ರೆ 5ನೇ ತಾರೀಕು ರಾಹುಲ್ ಗಾಂಧಿ ಅವ್ರು ಬರ್ತಾ ಇದ್ದಾರೆ ಕೋಲಾರಕ್ಕೆ. ಇದಕ್ಕೆ ಬಂದಿದ್ರು, ಬೆಳಗಾವಿ ಬಂದಿದ್ರು. ಆಮೇಲೆ ನಾನು 60 ಕಾನ್ಸ್ಟಿಟ್ಯೂಯೆನ್ಸಿಗೆ ಸಪೋರ್ಟ್ ಮಾಡ್ತಿದ್ದೆ. ಇವರು ಡಿ ಕೆ ಶಿವಕುಮಾರ್ ಕೂಡ 50-60 ಕಾನ್ಸ್ಟಿಟ್ಯೂಯೆನ್ಸಿಗೆ ಮಾಡಿದ್ದಾರೆ. ಮತ್ತೆ 22 ಜಿಲ್ಲೆಗಳಿಗೆ ಹೆಡ್ ಕ್ವಾರ್ಟರ್ಸ್ಗಳಿಗೆ ಹೋಗಿದ್ದೀವಿ. ನಾವು ಕೂಡ ಅನೇಕ ಪ್ರಚಾರ ಸಭೆಗಳನ್ನ ಮಾಡಿದ್ದೀವಿ. ಚುನಾವಣೆ ಎದುರಿಸಲಿಕ್ಕೆ ಸಿದ್ಧರಾಗಿದ್ದೀವಿ. ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಟೈಗರ್ ಕನ್ಸರ್ವೇಷನ್, 50 ಆಗಿದೆ, ಅದು ರಿಪೋರ್ಟ್ ರಿಲೀಸ್ ಮಾಡಿ ಈಗ ಬರಕ್ಕಾಗಲ್ಲ. ಈಗ ಹೆಂಗ್ ಬರ್ತಾರಯ್ಯ, ಹೆಂಗ್ ಸರ್ಕಾರಿ ಕಾರ್ಯಕ್ರಮಕ್ಕೆ ಬರಕ್ಕಾಗಲ್ಲ? ಬರಬಹುದು, ಬಟ್ ಸರ್ಕಾರಿ ಕಾರ್ಯಕ್ರಮ ಮಾಡಕ್ಕಾಗಲ್ಲ. ಪ್ರಚಾರಕ್ಕೆ ಬರಬಹುದು. ಗೌರ್ಮೆಂಟ್ ಕಾರ್ಯಕ್ರಮ ಹೆಂಗ್ ಬರ್ತಾರೆ? ಕೋಡ್ ಆಫ್ ಕಂಡಕ್ಟ್ ಜಾರಿ ಇವತ್ತಿನಿಂದ ಬಂದರೆ ಹೆಂಗ್ ಬರಕ್ಕಾಗಲ್ಲ? ಸರ್, ಸುಮಾರು 300 ಜನ ಐಟಿ ಆಫೀಸರ್ಸ್ ನ ಎಕ್ಸ್ಟ್ರಾ ಡೆಪ್ಯೂಟ್ ಮಾಡಿದ್ದಾರೆ ಕರ್ನಾಟಕಕ್ಕೆ. ಆಮೇಲೆ ಎಲೆಕ್ಷನ್ ಕಮಿಷನ್ ಅವರು ಮಾತಾಡುವಾಗ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾ ಇದ್ರು, ಕರ್ನಾಟಕದಲ್ಲಿ ಮಣಿ ಪವರ್ ಮತ್ತೆ ಲಿಕ್ಕರ್ ಮತ್ತೆ ಮದರ್ ಪವರ್ ನ ಕಂಟ್ರೋಲ್ ಮಾಡೋದು ಭಾರಿ ಚಾಲೆಂಜಿಂಗ್ ಆಗಿದೆ. ಅದಕ್ಕೆ ನಾವು ಇಷ್ಟು ಜನ ಆಗ್ತಾ ಇದೀವಿ ಅಂತ ಅಂದ್ರೆ, ಅದು ಕಾಂಗ್ರೆಸ್ ನ ಕಟ್ ಹಾಕಕ್ಕೆ ಇಲ್ಲ ಬಿಜೆಪಿ ಕಟ್ ಹಾಕಕ್ಕೆ? ಅದು ಕಾಂಗ್ರೆಸ್ ಕಟ್ ಹಾಕಕ್ಕೆ, ಬಿಜೆಪಿ ಕಟ್ ಹಾಕಿದೆ. ಈಗ ಯಾರ್ದಾರು ಬಿಜೆಪಿ ಅವರು ಎಲ್ಲಾದರೂ ಕೂಡ ಹಣ ಖರ್ಚು ಮಾಡ್ತಾರೆ. ಈಗ ಹೋದ ಎಲೆಕ್ಷನ್ನಲ್ಲಿ, ಬೈ ಎಲೆಕ್ಷನ್ನಲ್ಲಿ 25-30 ಕೋಟಿ ಖರ್ಚು ಮಾಡಿದ್ರು ಒಂದು ಎಲೆಕ್ಷನ್ಗೆ. ಎಲ್ಲಿ ಮಾಡಿ ಏನು ಮಾಡ್ತಾ ಇತ್ತು ಎಲೆಕ್ಷನ್ ಕಮಿಷನ್? 25-30,000 crores, ಕೆಲವು ಕಡೆ 50,000, ಆಮೇಲೆ 50,000 crores, ಅಲ್ಲ 50 crores ಏನು ಮಾಡ್ತು? ಅಧಿಕಾರ ಇರ್ತಕ್ಕಂಥ ಪರ್ಟಿಕ್ಯುಲರ್ಲಿ ಬಿಜೆಪಿ ಸರ್ಕಾರ ಇದೆಯಲ್ಲ, ಅವರು ಹಣ ಚುನಾವಣೆಯಲ್ಲಿ ಚುನಾವಣೆ ವ್ಯವಸ್ಥೆಯನ್ನು ಭ್ರಷ್ಟಗೊಳಿಸಿರ್ತಕ್ಕಂಥದ್ದೇ ಅವರು. ಆಪರೇಷನ್ ಕಮಲ ಮಾಡಿದವ್ರು ಯಾರು? ಈ ದೇಶದಲ್ಲಿ ಮೊದಲನೇ ಬಾರಿಗೆ ಆಪರೇಷನ್ ಕಮಲ ಅಂತ ಹೆಸರು ಬಂದದ್ದು ಯಾರಿಂದ? ಬಿಜೆಪಿ ಅವರಿಂದ. ಚುನಾವಣೆಯಲ್ಲಿ ಹೆಚ್ಚು ಹಣ ಖರ್ಚು ಮಾಡೋರು ಅವರೇನೆ. ನೋಡೋಣ, ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳ್ತೀವಿ, ಇದನ್ನು ತಡೀಲಿಕ್ಕೆ ಕಾರ್ಯಕರ್ತರಿಗೆ ಹೇಳ್ತೀವಿ. ಎಲೆಕ್ಷನ್ ಕಮಿಷನ್ ಎಲ್ಲಕ್ಕಿಂತ ಮುಖ್ಯವಾಗಿ, ಎಲೆಕ್ಷನ್ ಕಮಿಷನ್ ಶುಡ್ ಕಂಡಕ್ಟ್ ದಿ ಎಲೆಕ್ಷನ್ ಇನ್ ಎ ಫ್ರೀ ಅಂಡ್ ಫೇರ್ ಮ್ಯಾನರ್. ಅದನ್ನ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ, ಮಾಡಬೇಕು ಅವರು. ಕೆಲವು ಕಡೆ ಮಾಡ್ತಾರೆ. ಪೊಲೀಸ್ ಅಧಿಕಾರಿಗಳನ್ನು ಚುನಾವಣೆಗೆ ನೇಮಕ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು ಕೂಡ ನಡೀತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.